ಧನಗೂರಿಗೆ ಮಾರಿ ನೀಡಿದ ವರವೋ. ಈ ಊರಿಗೆ ಅಮ್ಮಾಲದ ಮರವೋ. ಮೂರು ಸಾವಿರ ಹರಕೆ ಬಲಿಗೆ ನಿಂತ ಮಾರಿಗುಡಿಯ ಒಡತಿ, ಆರು ಸಾವಿರ ದುಷ್ಟರು ಬಂದರು ಬಿಡಳು ಕವಲಿನ ಕಯಕಿ. ದನಗೂರಿಗೆ ಮಾರಿ ನೀಡಿದ ವರವೋ. ಈ ಊರಿಗೆ ಅಮ್ಮಾಲದ ಮರವೋ. ಮೂರು ಸಾವಿರ ಹರಕೆ ಬಲಿಗೆ ನಿಂತ ಮಾರಿಗುಡಿಯ ಒಡತಿ, ಆರು ಸಾವಿರ ದುಷ್ಟರು ಬಂದರು ಬಿಡಳು ಕವಲಿನ ಕಯಕಿ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಆಲ್ ಗುಡ್. ನಾನು ನಿಮ್ಮ ಡಿ ಎಮ್ ಎಸ್. ಏನಿದು ಸಾಂಗ್ ಆಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರ, ಈ ಒಂದು ಸಾಂಗನ್ನು ನಾನು ಆಡಬೇಕು ಅಂತೇಳಿ ನಿಮಗೋಸ್ಕರ ಚಿಕ್ಕದಾಗಿ ಪುಟ್ಟದಾಗಿ ಬರ್ಕೊಂಡು ಓನ್ಲಿ ಪಲ್ಲವಿಯನ್ನು ನಾನು ಆಡಿರುವಂಥದ್ದು. ಚರಣ ಆಡಿದ್ರೆ ತುಂಬ ಲೆಂತಿ ಆಗುತ್ತೆ ಅನ್ನುವಂಥ ಪರ್ಪಸ್ಗೋಸ್ಕರ ನಾನು ಇದನ್ನು ಆಡಿದ್ದು. ತುಂಬ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಮಾಡಿ, ನನಗೆ ಇನ್ನೂ ಕೂಡ ತುಂಬಾ ಖುಷಿಯಾಗುತ್ತೆ. ಇದೇ ರೀತಿಯಾದ ಸಾಂಗ್ಗಳನ್ನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ. ಕಳೆದ ವೀಡಿಯೋ ಅಂದರೆ ಧನಗೂರು ಮಾರಿ ಹಬ್ಬ ಭಾಗ ಒಂದರಲ್ಲಿ ನಾನು ನಿಮಗೆ ಸಾವಿಗೆ ಬಂಡಿಯನ್ನು ತಯಾರು ಮಾಡೋದು, ಅದ್ರ ಜೊತೆಗೆ ಆ ಒಂದು ತಂಬಿಟ್ಟಿನ ಆರತಿಯನ್ನು ತಗೊಂಡು ಈ ಒಂದು ಮಾರಮ್ಮನ ಗುಡಿ ಹತ್ರ ಅರ್ಪಿಸುವಂಥದ್ದು, ಆ ಒಂದು ಸಾವಿಗೆ ಬಂಡಿಗೆ ಸಾವಿಗೆಯನ್ನು ಹಾಕುವ ಒಂದು ವೀಡಿಯೋವನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಿ. ಅದರ ಒಂದು ಮುಂದುವರಿದ ಭಾಗವಾಗಿ ಧನಗೂರು ಮಾರಿ ಹಬ್ಬ ಭಾಗ ಎರಡು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸೋದು ಕೊಟ್ಟಿರೋದು ಏನಂತಂದರೆ, ಕೊನೆ ಬೀದಿಯಿಂದ ಮೊದಲನೇ ಬೀದಿವರೆಗೂ ಕೂಡ ಸಾವಿಗೆ ಬಂಡಿ ಬಂದಿರುತ್ತೆ. ಈ ಮೊದಲನೇ ಬೀದಿಗೆ ನಮ್ಮೆಲ್ಲ ಬೀದಿ ಕಡೆಯಿಂದನೂ ಕೂಡ ಅಲ್ಲಿಗೆ ಸಾವಿಗೆಯನ್ನು ತಗೊಂಡು ನಮ್ಮ ಊರಿನ ಹೆಣ್ಮಕ್ಳು ಆ ಒಂದು ಮೊದಲನೇ ಬೀದಿಯಲ್ಲಿ ನಿಂತಿರ್ತಕ್ಕಂಥ ಸಾವಿಗೆ ಬಂಡಿ ಹತ್ರ ತೊಗೊಂಡು ಬರ್ತಾರೆ. ಅಲ್ಲಿ ಸಾವಿಗೆ ಬಂಡಿ ಹತ್ರ ಎಲ್ಲರೂ ಕೂಡ ಸಾವಿಗೆಯನ್ನು ಹಾಕಿದ ನಂತರ ಈ ಒಂದು ಸಾವಿಗೆ ಬಂಡಿ ನಮ್ಮ ಊರು ಆಚೆ ಇರುವಂತಹ ಚಂದಳ್ಳಿ ಮಾರಮ್ಮನ ಗುಡಿ ಹತ್ರ ಹೋಗಿ ಅಲ್ಲಿ ನಿಲ್ಲಿಸಲಾಗುತ್ತೆ. ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಸುತ್ತಮುತ್ತ ಊರಿನ ಜನರು ಬಂದು ಆ ಒಂದು ಸಾವಿಗೆಯನ್ನು ಆ ಒಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂಥದ್ದು. ಆ ಒಂದು ಸಾವಿಗೆ ಬಂಡಿಯ ನಾವು ಅಲ್ಲೇ ಇಟ್ಟು ಬರುವಂಥದ್ದು. ಈ ಒಂದು ಸಂಪೂರ್ಣವಾದಂಥ ಡೀಟೇಲ್ಸನ್ನು ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ಒಂದು ವೀಡಿಯೋವನ್ನು ನೋಡ್ಕೊಂಡು ಬರೋಣ. ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್, ಇದೇ ಆ ಒಂದು ಸಾವಿಗೆ ಬಂಡಿ. ಆ ಒಂದು ಸಾವಿಗೆ ಬಂಡಿಗೆ ನಮ್ಮ ಊರಿನ ಹೆಣ್ಮಕ್ಳು ತಂದಿರತಕ್ಕಂಥ ಆ ಒಂದು ಸಾವಿಗೆಯನ್ನು ಆ ಒಂದು ಬಂಡಿಗೆ ಹಾಕುವಂಥದ್ದು, ಹೂನಾರವನ್ನು ಹಾಕುವಂಥದ್ದು, ಅದಾದ ನಂತರ ಆ ಒಂದು ಸಾವಿಗೆ ಬಂಡಿಯ ಮುಂದುಗಡೆ ಆ ಒಂದು ಅರಕೆ ಬಲಿಯನ್ನು ಕೊಟ್ಟಿರುವಂಥದ್ದು, ಅದರ ಮುಂದುಗಡೆ ಇರತಕ್ಕಂಥದ್ದು ನಮ್ಮ ಒಂದು ಮಾರಿಕಲ್ಲು. ಆ ಒಂದು ಮಾರಿಕಲ್ಲು ಹತ್ರನೇ ಪ್ರತಿ ವರ್ಷವೂ ಕೂಡ ಅಲ್ಲೇ ತಂದು ಹಾಕಿ ಅದಾದ ನಂತರ ಅಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿಂದ ನಾವು ಚಂದಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ತಗೊಂಡು ಹೋಗುವಂಥ ಒಂದು ಸಂಪ್ರದಾಯ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಇದೇ ಆ ಒಂದು ಮಾರಿಕಲ್ಲು. ಆ ಮಾರಿಕಲ್ಲಿನ ಮುಂದ್ಗಡೆ ನಿಂತಿರುವಂಥದ್ದೇ ನಮ್ಮ ಒಂದು ಸಾವಿಗೆ ಬಂಡಿ. ಅಲ್ಲಿ ಸುತ್ತಮುತ್ತ ಜನಗಳು ಪೂಜೆಯನ್ನು ಮಾಡ್ತಾರುವಂಥ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಅವರು ವಿಧವಿಧವಾಗಿ ಭಕ್ತಿಯಿಂದ ಬೇಡ್ಕೊಳ್ತಾ ಇರುವಂಥದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತುಂಬ ಚೆನ್ನಾಗಿದ್ದಲ್ಲ ಫ್ರೆಂಡ್ಸ್, ಇಷ್ಟೊಂದು ಜನಸ್ತೋಮವನ್ನು ಒಂದು ಕಡೆ ನೀವು ನೋಡೋದಕ್ಕೆ ಬಹಳ ಖುಷಿಯಾಗುತ್ತಲ್ವ? ನಮಗೂ ಕೂಡ ತುಂಬ ಖುಷಿಯಾಗುತ್ತೆ. ಈ ಒಂದು ಹಬ್ಬ ಅಂತಂದರೆ ತುಂಬಾ ಸಡಗರ, ತುಂಬಾ ಏನು ಒಂಥರ ಸಂಭ್ರಮ ಕಾದಿರುತ್ತೆ. ಹಾಗಾಗಿ ನಾನು ನಮ್ಮ ಅಮ್ಮ ಅಲ್ಲಿ ಬಂದಿತ್ತು, ಹಾಗಾಗಿ ಅವರು ಸ್ಮೈಲ್ ಕೊಟ್ಟರು. ಅವರ ಒಂದು ಝೂಮ್ ಮಾಡಿ ನಿಮಗೆ ತೋರಿಸಿರುವಂಥದ್ದು ನಮ್ಮ ತಾಯಿಯವರು ದೇವಮ್ಮ ಅಂತೇಳಿ. ನೋಡಿ ಫ್ರೆಂಡ್ಸ್, ಈ ಒಂದು ಸಾವಿಗೆ ಬಂಡಿಗೆ ಅರಕೆ ಕೊಟ್ಟಿರುವಂಥ ಅರಕೆ ಬಲಿ ಆ ಒಂದು ಮಾರಿಕಲ್ಲಿನ ಪಕ್ಕದಲ್ಲೇ ಇರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ರೆ ಅದ್ರ ಕೆಳಗಡೆ ಇದೆ. ಅದರ ಮೇಲ್ಗಡೆ ಇರುವಂಥದ್ದು ಬೇವಿನ ಎಲೆಗಳು. ಈ ಮಾರಮ್ಮನಿಗೆ ತುಂಬ ಪ್ರಿಯವಾದ್ದರಿಂದ ಆ ಒಂದು ಎಲೆಯನ್ನು ಹಾಕುವಂಥದ್ದು. ಈ ಒಂದು ಸಾವಿಗೆ ಬಂಡಿಯಲ್ಲಿ ಸಂಪೂರ್ಣವಾಗಿ ಅದೊಂದು ಸಾವಿಗೆ ಬಂಡಿಯನ್ನು ನಾವು ತುಂಬ ದೊಡ್ಡದಾಗಿ ಮಾಡಿರ್ತೀವಿ. ಆ ಒಂದು ಏನು ನಾವು ಹಾಕಿರ್ತೀವೋ ಬಿದಿರಿನ ಒಂದು ಬುಟ್ಟಿ, ಆ ಬುಟ್ಟಿಗೆ ಸಂಪೂರ್ಣವಾಗಿ ತುಂಬಿರ್ತೀವಿ. ನೋಡಿ, ನಿಮಗೆ ನೋಡ್ತಾ ಇರ್ಬೋದು, ನಿಮ್ಮ ಕಣ್ಮುಂದೆ ಕಾಣ್ತಾ ಇರುವಂಥದ್ದು ಎಷ್ಟು ಪ್ರಮಾಣದಲ್ಲಿ ಆ ಒಂದು ಸಾವಿಗೆ ತುಂಬಿದೆ. ಅಲ್ಲಿ ನಮ್ಮ ಈ ಒಂದು ದೊಡ್ಡ ಊರು ಎಲ್ಲ ಬೀದಿಗಳಿಂದ ಬಂದಿರತಕ್ಕಂಥ ಈ ಒಂದು ಸಾವಿಗೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಅದು ತಿಂತಾರೆ ನೀವೇ ಕೂಡ ಕಳೆದು ಹೋಗ್ತೀರಿ. ಆ ರೀತಿಯಲ್ಲಿ ಆ ಒಂದು ಸಾವಿಗೆ ಒಂದು ಪರಿಮಳ, ಅಷ್ಟೊಂದು ರುಚಿಯನ್ನು ಅದು ಕೊಡುತ್ತೆ. ಈ ಒಂದು ಸಾವಿಗೆಯನ್ನು ನಾವು ತೊಗೊಂಡೋಗ್ಬಿಟ್ಟು ಆ ಒಂದು ಮಾರಮ್ಮನ ಗುಡಿ ಹತ್ರ ತೊಗೊಂಡೋಗಿ ನಿಲ್ಲಿಸ್ತೀವಲ್ಲ ಫ್ರೆಂಡ್ಸ್, ಆ ಒಂದು ಸಂದರ್ಭ ನೀವು ನೋಡಬೇಕು. ಅಲ್ಲಿ ಬಂದಿರತಕ್ಕಂಥ ಸುತ್ತಮುತ್ತ ಬಂದಿರತಕ್ಕಂಥ ಅಕ್ಕಪಕ್ಕದ ಊರಿನ ಜನಗಳು ಬಂದು ತಗೊಂಡೋಗುವಂಥ ಆ ಒಂದು ರೀತಿಯನ್ನು ನೋಡ್ತಾರೆ, ನಿಮಗೆ ತುಂಬಾ ಖುಷಿಯಾಗುತ್ತೆ. ಹರಕೆಯನ್ನು ಒಪ್ಕೊಂಡಿರ್ತಕ್ಕಂಥ ನಮ್ಮ ಜನಗಳು ಇಲ್ಲಿ ಬಂದು ಆ ಒಂದು ಹರಕೆಯ ಬಲಿಯನ್ನು ಇಲ್ಲಿ ನಿಲ್ಲಿಸಿ ಅದರ ಮೇಲೆ ಸ್ವಲ್ಪ ನೀರನ್ನು ಚಿಮ್ಮಿಸ್ತಾರೆ. ಆ ಒಂದು ನೀರು ಚಿಮ್ಮಿಸಿದಾಗ ಆ ಒಂದು ಏನು ನಮ್ಮ ಹರಕೆ ಬಲಿ ಇರುತ್ತೆ ಅದು ಒದರಬೇಕಾಗತ್ತೆ. ಆ ಒದರಿದ್ರೆ ಮಾತ್ರ ಅಂದರೆ ಅಪ್ಪಣೆ ಕೊಡ್ತು ಅನ್ನೋ ರೀತಿಯಲ್ಲಿ ಒಂದು ಜನರ ಒಂದು ನಂಬಿಕೆ. ಅದಾದ ನಂತರ ಆ ಒಂದು ಹರಕೆ ಬಲಿಯನ್ನು ಕೊಡುವಂಥ ಒಂದು ಸನ್ನಿವೇಶ. ನಾನು ಮಾರಿಕಲ್ಲಿಗೆ ಪೂಜೆ ಮಾಡೋದಕ್ಕೆ ಬಂದಿರುವಂಥದ್ದು, ಪೂಜೆಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಅಷ್ಟಾಗಿ ನಾನು ಕಾಣಿಸ್ಕೊಂಡಿಲ್ಲ, ಈ ಒಂದು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ನಾನು ಕಾಣಿಸ್ಕೊಂಡಿರುವಂಥದ್ದು. ಇನ್ನು ಮಿಕ್ಕಿದೆಲ್ಲ ಕೂಡ ನಮ್ಮ ಜನಸಾಮಾನ್ಯರನ್ನು ಫೋಕಸ್ ಮಾಡಿ ತೋರಿಸಿರುವಂಥದ್ದು. ಎಲ್ಲ ಲವಲವಿಕೆಯಿಂದ ತುಂಬಾ ಕೂಡ ಲಕ್ಷಣವಾಗಿ ಕಾಣ್ತಾ ಇರೋ ನಮ್ಮ ಜನಗಳು. ಆ ಒಂದು ಡ್ರೆಸ್ ಸೆನ್ಸು ತುಂಬಾ ಕೂಡ ಚೆನ್ನಾಗಿತ್ತು. ಹಾಗಾಗಿ ಕಣ್ಣು ತುಂಬಿಕೊಳ್ಳಿ ಅಂತಲೇ ಕೂಡ ಈ ಒಂದು ವಿಡಿಯೋ ನಾನು ಈ ಒಂದು ರೀತಿಯೆಲ್ಲ ಶೂಟ್ ಮಾಡಿದ್ದು. ಅಲ್ಲಿ ಇರ್ತಕ್ಕಂಥ ಮಾರಿಕಲ್ಲಿನ ಮುಂದ್ಗಡೆ ಇರ್ತಕ್ಕಂಥ ಆ ನೊಗದ ಮೇಲೆ ಇರ್ತಕ್ಕಂಥ ಆ ಒಂದು ಇದನ್ನು ನಾನು ಹಚ್ಕೊಳ್ತಾ ಇರುವಂಥದ್ದು, ಮತ್ತು ಸಣ್ಣ ಮಾಡಿ ಕೈ ಮುಗಿತಾ ಇರುವಂಥ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಎಷ್ಟು ಶ್ರದ್ಧಾಭಕ್ತಿಯಿಂದ ಆ ಒಂದು ದೇವರನ್ನು ಒಂದು ಬೇಡ್ಕೊಂಡು ಅವನು ಕೈ ಮುಗಿತಾ ಇರುವಂಥದ್ದು, ಅಡ್ಬೀಳ್ತಾ ಇರುವಂಥದ್ದು, ಆ ಕುಂಕುಮವನ್ನು ಹಚ್ಕೊಳ್ತಾ ಇರುವಂಥ ಒಂದು ರೀತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. Thank you.
ನಮ್ಮ ಮೊದಲನೇ ಬೀದಿಯ ಎಲ್ಲ ಜನಗಳು ಕೂಡ ಸಾವಿಗೆಯನ್ನು ಒಂದು ಸಾವಿಗೆ ಬಂಡಿಗೆ ಹಾಕಿರುವಂಥದ್ದು ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಈ ಒಂದು ಕಂಪ್ಲೀಟ್ ಆದ ನಂತರ ಬಟ್ಟೆಯನ್ನು ಅದರ ಮೇಲೆ ಮುಚ್ಚಿ ಆ ಒಂದು ಸಾವಿಗೆ ಬಂಡಿಯ ಮುಂದಗಡೆ ಇರತಕ್ಕಂಥ ನೊಗದ ಬಳಿಯಲ್ಲಿ ಇರ್ತಕ್ಕಂಥ ಆ ಒಂದು ಅರಕೆ ಬಲಿಯ ಒಂದು ಮರಿಯನ್ನು ತೆಗಿತಾರೆ. ಆ ಒಂದು ತೆಗೆದ ನಂತರ ಈಗ ಅಲ್ಲಿ ಬಿಚ್ಚುತ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಅದನ್ನು ತೆಗೆದ ನಂತರ ಆ ಒಂದು ಏನು ಸಾವಿಗೆ ಬಂಡಿನ ನಮ್ಮ ಅಲ್ಲಿ ನೇಮಿಸಿರ್ತಕ್ಕಂಥ ನಮ್ಮ ಊರಿನ ಕೆಲವು ಹುಡುಗರುಗಳು ಅದನ್ನು ತಗೊಂಡು ಚಂದಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗುವಂಥ ಒಂದು ದೃಶ್ಯವನ್ನು ನಿಮಗೆ ಇವಾಗ ಕಾಣ್ತೀರಿ. ಇದರಲ್ಲಿ ಇನ್ನೊಂದು ವಿಶೇಷತೆಯನ್ನು ನೀವು ಗಮನಿಸ್ಬೋದು. ಸಾವಿಗೆ ಬಂಡಿಯ ಸುತ್ತ ಒಬ್ಬ ವ್ಯಕ್ತಿ ಅಲ್ಲಿ ನಮ್ಮ ಊರಿನ ಯಜಮಾನರೊಬ್ಬರು ಅಲ್ಲಿ ಆ ಒಂದು ಧೂಳನ್ನದ ಒಂದು ಮಡಿಕೆಯನ್ನು ಅದರ ಸುತ್ತನೂ ಕೂಡ ಸುತ್ತಿ ಅದರ ಒಂದು ಪೂಜೆಯನ್ನು ಮಾಡಿ ಆ ಒಂದು ಏನು ಸಾವಿಗೆಗೆ ಯಾವುದೇ ಥರ ದೃಷ್ಟಿ ಕಣ್ಣೆಸರು ಕಾಲ್ದೂಳು ಆಗದೇ ಇರಲಿ ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರವಾಗಿ ಅದನ್ನು ಮೂರು ಸರಿ ಇಳಿ ತೆಗೆದು ಅದನ್ನು ಆ ಒಂದು ಸಾವಿಗೆ ಬಂಡಿಯ ಬಳಿಯಲ್ಲಿ ಈ ರೀತಿ ಒಡೆಯುವಂಥ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇದು ಕೂಡ ತಲತಲಾಂತರದಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ ನೋಡಿ. ಇವಾಗ ನಮ್ಮ ಊರಿನ ಹುಡುಗರು ತುಂಬ ಆಕ್ಟಿವ್ ಇರುವಂಥ ನಮ್ಮ ಹುಡುಗರು ಅದನ್ನು ಹೇಳ್ಕೊಂಡು ಹೋಗ್ತಾರೆ ನೋಡಿ. ಎಷ್ಟು ಸರಾಗು ಹೇಳ್ಕೋಗ್ತಾರೆ, ಈಗ ಆಲ್ರೆಡಿ ಭರ್ತಿ ಆಗಿಬಿಟ್ಟಿದೆ ಇವಾಗ ಅದು. ಅದು ಎಳೆಯೋದಕ್ಕೆ ತುಂಬ ಕಷ್ಟ, ಖಾಲಿ ಗಾಡಿನೇ ಎಳೆಯೋದು ತುಂಬ ಕಷ್ಟ, ಆದರೆ ಅದು ಭರ್ತಿಯಾಗಿರುವಂಥ ಗಾಡಿಯನ್ನು ಎಳೆಯೋದು ತುಂಬ ಕಷ್ಟ. ಆದ್ರೂ ಕೂಡ ನಮ್ಮ ಊರಿನ ದೇವತೆ ಆಗಿರ್ತಕ್ಕಂಥ ಗ್ರಾಮ ದೇವತೆ ಆಗಿರ್ತಕ್ಕಂಥ ನಮ್ಮ ಮಾರಮ್ಮ ಅವರಿಗೆ ಆ ಒಂದು ರೀತಿಯಲ್ಲಿ ಶಕ್ತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಮಾರಿಕಲ್ಲಿಂದ ಸುಮಾರು 2 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್, ಆ ಒಂದು ಚಂದಳ್ಳಿ ಮಾರಮ್ಮನ ಗುಡಿಯನ್ನು ತಲುಪೋದಕ್ಕೋಸ್ಕರವಾಗಿ. ಇಲ್ಲಿಂದ ಅವರು ಇದೇ ರೀತಿಯಲ್ಲಿ ಕೂಡ ಎಳ್ಕೊಂಡು ಹೋಗಬೇಕಾಗತ್ತೆ. ತುಂಬಾ ಕೂಡ ಅವರಿಗೆ ಒಂದು ಆಯಾಸ ಆಗದೇ ಇರೋ ರೀತಿಯಲ್ಲಿ ನಮ್ಮ ಗ್ರಾಮ ದೇವತೆ ಅವರನ್ನು ನೋಡ್ಕೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ಹಿಂದ್ಗಡೆ ಬರ್ತಾಯಿರ್ತಕ್ಕಂಥ ಆ ಒಂದು ಕುಂಭವನ್ನು ಹಿಡಿದಿರ್ತಕ್ಕಂಥ ಒಂಬಾಳೆ ಕುಂಭವನ್ನು ಹಿಡ್ಕೊಂಡು ನಮ್ಮ ಹೆಣ್ಮಕ್ಳು ಅವರ ಹಿಂದೆನೂ ಕೂಡ ಹೋಗುವಂಥ ದೃಶ್ಯವನ್ನು ನೀವು ನೋಡ್ತಿರುವಂಥದ್ದು ನೋಡಿ. ಎಷ್ಟು ಸರಾಗವಾಗಿ ಅದನ್ನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ತಗೊಂಡೋದಂಥ ಆ ಒಂದು ಸಾವಿಗೆ ಬಂಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಮಾರಮ್ಮನ ಗುಡಿ ಹತ್ರ ತಲುಪಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅಂತೂ ಇಂತೂ ನಮ್ಮ ಒಂದು ಚಂದಳ್ಳಿ ಮಾರಮ್ಮನ ದೇವಸ್ಥಾನ ಹತ್ರ ನಾವು ಬಂದಿದ್ವಿ. ಈ ಒಂದು ಸಾವಿಗೆ ಬಂಡಿನೂ ಕೂಡ ಅಲ್ಲಿಗೆ ಬಂದಿರುವಂಥದ್ದು, ಅಲ್ಲಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಆಗುವಂಥದ್ದು ನೋಡಿ. ಇಲ್ಲೂ ಕೂಡ ಸಾಕಷ್ಟು ಜನಸ್ತೋಮವನ್ನು ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಇಲ್ಲಿ ಅರಕೆ ಬರೆಯನ್ನು ಕೂಡ ಇಟ್ಕೊಂಡು ನಿಂತಿರುವಂಥ ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಅಲ್ಲಿ ತಂದಿರತಕ್ಕಂಥ ಸಾವಿಗೆಯನ್ನು ಸಾಕಷ್ಟು ಜನ ಎತ್ಕೊಂಡು ಹೊರಟೋಗಿದ್ರು. ನಾವು ಆಲ್ರೆಡಿ ಸ್ವಲ್ಪ ಲೇಟಾಗಿ ಬಂದ್ವಿ ಈ ಒಂದು ಚಂದಳ್ಳಿ ಮಾರಮ್ಮನ ದೇವಸ್ಥಾನ ಹತ್ರ. ಮೊದಲೇ ಬಂದಿತ್ತು ಅವರು, ಸ್ವಲ್ಪ ಜನ ಜಾಸ್ತಿ ಇರ್ತಾ ಇತ್ತು. ಜೊತೆಗೆ ಅಲ್ಲಿ ಆ ಒಂದು ಏನು ಸಾವಿಗೆಯನ್ನು ತಗೊಳ್ಳುವಂಥ ಒಂದು ಸಂದರ್ಭ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆ ಒಂದು ದೃಶ್ಯ. ಈಗ ಆಲ್ರೆಡಿ ನಾವು ಬಂದಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಆಗಿತ್ತು, ಸಾವಿಗೆಯನ್ನು ಕೂಡ ಜನ ಆಲ್ರೆಡಿ ತಗೊಂಡು ಹೋಗಿದ್ದರು. Thank you.
ಫ್ರೆಂಡ್ಸ್, ನಾವಿವಾಗ ಅಲ್ಲಿಂದ ತಂದಂಥ ಒಂದು ಸಾವಿಗೆ ಬಂಡಿಯನ್ನು ನೀವು ನೋಡ್ತಾ ಇದ್ರಿ. ಈ ಒಂದು ದೃಶ್ಯವನ್ನು ಆಲ್ರೆಡಿ ಆ ಪ್ರಸಾದ ಒಂದು ಲೆವೆಲ್ಗೆ ಕಡಿಮೆ ಆಗಿದೆ. ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ, ಅವ್ರು ಬಂದು ಎಲ್ಲನೂ ಕೂಡ ಖಾಲಿ ಮಾಡಿ ಹೋಗ್ತಾರೆ. ಇಲ್ಲಿ ಏನು ಕೂಡ ಉಳ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಕೊನೆಯದಾಗಿ ನಾವು ಅಲ್ಲಿಗೇನು ನಾವು ಜಾಲರಿ ತಂದಿದ್ವಿ, ಆ ಒಂದು ಬಿದಿರಿಂದ ಮಾಡಿರ್ತಕ್ಕಂಥ ಏನು ಜಾಲರಿ ತಂದ್ವಿ ಅದನ್ನು ಮಾತ್ರ ನಾವು ತೊಗೊಂಡೋಗ್ತೀವಿ. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಇಟ್ಟಿರ್ತೀವಿ. ಅದನ್ನು ಯಾರು ಬೇಕಾದ್ರೂ ತೊಗೊಂಡೋಗ್ಬೋದು, ಅವ್ರನ್ನ ಯಾರನ್ನೂ ಯಾಕೆ ಎತ್ಕೊಂಡೋಗ್ರಿ ಅಂತ ಕೇಳೋದಿಲ್ಲ. ಯಾರು ಬೇಕಾದ್ರೂ ತೊಗೊಂಡೋಗ್ಬೋದು. ಈ ಒಂದು ಗಾಡಿಯನ್ನು, ಚಕ್ರವನ್ನು, ಯಾವುದು ಅವ್ರಿಗೆ ಯಾವ್ದು ಸೂಟಬಲ್ ಆಗುತ್ತೋ ಅದನ್ನು ಕೂಡ ಅವರು ಎತ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇದರಲ್ಲಿ ಯಾರದೇ ಕೂಡ ಒಂದು ಅಪ್ಪಣೆಯನ್ನು ಕೇಳುವಂಥ ಪರಿಸ್ಥಿತಿ ಇರೋದಿಲ್ಲ ಫ್ರೆಂಡ್ಸ್. ಇಲ್ಲಿ ಕೂಡ ಆ ಒಂದು ಸಾವಿಗೆ ಬಂಡಿ ಬಂದ ನಂತರ ಇಲ್ಲೂ ಕೂಡ ಒಂದು ಪೂಜೆ ನಡೆಯುತ್ತೆ. ಪೂಜೆ ನಡೆದ ನಂತರ ಇಲ್ಲಿ ಧೂಳು ಮರಿ ಒಯ್ಯೋದಕ್ಕೆ ಕೂಡ ಜನ ಕಾಯ್ಕೊಂಡಿರುವಂಥದ್ದು. ಧೂಳು ಮರಿ ಒಯ್ಯೋದನ್ನು ನಾನು ನಿಮಗೆ ತೋರಿಸೋದು ಬೇಡ ಅಂತೇಳಿ ನಾನು ಅದನ್ನು ನಿಮಗೆ ತೋರಿಸಿಲ್ಲ, ಒಂದು ಸ್ವಲ್ಪ ಭಯ ಆಗುತ್ತೆ ಅಂತ. ಯಾಕೆ ಅಂತಂದರೆ ಅದನ್ನು ಆ ಒಂದು ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಒಂದೇ ಬಾರಿಗೆ ಆ ಒಂದು ಅರಕೆ ಬಲೆಯನ್ನು ಕಟ್ ಮಾಡುವಂಥ ಒಂದು ದೃಶ್ಯ. ಅದನ್ನು ಚೆನ್ನಾಗಿ ಕಾಣೋದಿಲ್ಲ ಅಂತೇಳಿ ನಿಮಗೆ ಅದನ್ನು ತೋರಿಸಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಊರಿನ ಮಾರಿಹಬ್ಬ ಹೇಗಿತ್ತು ಅಂತ. ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಕಾಣಿಸ್ಕೋತೀನಿ ಅಂತ ಹೇಳ್ತಾ ನಮ್ಮ ಚಂದಳ್ಳಿ ಮಾರಮ್ಮನ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್.